ಐತಿಹಾಸಿಕ ಪಾರವಶು ದೇಗುಲಕ್ಕೆ ಬೇಕಿದೆ ಕಾಯಕಲ್ಪ ಪ್ರವಾಸ ಕೇಂದ್ರವಾಗಿಸಲು ಮುಂದಾಗುವುದೇ ತಾಲೂಕು ಆಡಳಿತ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹೊರವಲಯದಲ್ಲಿರುವ ಐತಿಹಾಸಿಕ ದೇವಸ್ಥಾನವಾದ ಪಾರವಶು ದೇವಾಲಯ ಪಾರವಶು ದೇವಾಲಯದ ಜೀರ್ಣೋದ್ಧಾರಕ್ಕೆ ಅಂದಿನ ತಹಶೀಲ್ದಾರ್ ಎಂ ನಂಜುಂಡಯ್ಯ ಅವರು ಮುಂದಾದ ಬಳಿಕ ಐತಿಹಾಸದ ಪ್ರಸಿದ್ಧ ದೇಗುಲಕ್ಕೆ ಕಾಯಕಲ್ಪ ಪ್ರಾಪ್ತಿಯಾಗುತ್ತದೆ ಎನ್ನಲಾಗುತ್ತಿತ್ತು ಆದರೆ ದೇವಾಲಯದ ಜೀರ್ಣೋದ್ಧಾರಕ್ಕೂ ಮೊದಲೇ ತಹಶೀಲ್ದಾರ್ ಎಂ ನಂಜುಂಡಯ್ಯ ಅವರು ಮುಂಬಡ್ತಿ ಮೇಲೆ ವರ್ಗಾವಣೆಯಾಗಿದ್ದಾರೆ ಪಾರವಶು ದೇಗುಲಕ್ಕೆ ಹೊಸ ಮೆರಗು ನೀಡಲಾಗಿದೆ ಹಂಬಲದಿಂದ ದೇಗುಲದ ಮುಂಭಾಗ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛಗೊಳಿಸಿದ್ದರು ಜೀರ್ಣೋದ್ಧಾರಕ್ಕೆ ಬೆಳಕು ಚೆಲ್ಲಲಾಗಲಿಲ್ಲ ಸರಿಸುಮಾರು ನಾನೂರು ವರ್ಷಗಳ ಇತಿಹಾಸವಿರುವ ಈ ದೇಗುಲವು ಜೀರ್ಣೋದ್ಧಾರವನ್ನ ನಿರೀಕ್ಷಿಸುತ್ತಿದೆ ಆದರೆ ಸಂಬಂಧಪಟ್ಟ ಇಲಾಖೆ ಮಾತ್ರ ಮುಂದಾಗುತ್ತಿಲ್ಲ ಮೈಸೂರಿನ ಚಿಕ್ಕ ಜೇವರಾಜ ಒಡೆಯರ್ ಅಧಿಕಾರ ವಹಿಸಿಕೊಂಡಾಗ ಬಳಿಕ ಇವರ ತಂದೆ ದೊಡ್ಡ ಜೇವರಾಜ ಒಡೆಯರ್ ಅಕಾಲಿಕ ಮರಣಕ್ಕೀಡಾಗುತ್ತಾರೆ ನಂತರ ನಂತರದಲ್ಲಿ ಆಗಿನ ಗುಂಡ್ಲು ನದಿಯ ಎಡಭಾಗದಲ್ಲಿರುವ ಒಂದು ಅಗ್ರಹಾರ ಮತ್ತು ಪಾರವಶು ದೇಗುಲವನ್ನು ನಿರ್ಮಿಸಿ ಬ್ರಾಹ್ಮಣ ವಹಿಸಿದ್ದರು ಎಂದು ಇತಿಹಾಸದ ಪುಟಗಳು ಸಾರಿ ಹೇಳುತ್ತಿವೆ ಸುಮಾರು ಹದಿನೇಳನೇ ಶತಮಾನದಲ್ಲಿ ನಿರ್ಮಿತವಾಗಿದ್ದ ಐ ದೇವಾಲಯದಲ್ಲಿ ಪೂಜಾ ಕೈಂಕಾರ್ಯಗಳನ್ನು ನಡೆಯುತ್ತಿದ್ದವು ಇತಿಹಾಸ ಪುಟದಲ್ಲಿ ಮುದ್ರಿತವಾಗಿದೆ ಆಗಿನ ದಿನಗಳಲ್ಲಿ ಮಹಾಮಾರಿ ಪ್ಲೇಗ್ ರೋಗ ಕಾಣಿಸಿಕೊಂಡ ಪರಿಣಾಮ ಅರ್ಚಕರು ದೇಗುಲದ ವಿಗ್ರಹಗಳನ್ನು ಪಟ್ಟಣದ ವಿಜಯನಾರಾಯಣ ಸ್ವಾಮಿ ದೇವಾಲಯಕ್ಕೆ ಸ್ಥಳಾಂತರಿಸಿದ್ದರು ಎಂಬ ಇತಿಹಾಸ ಪುಟಗಳಲ್ಲಿ ತಿಳಿಯಪಡಿಸಲಾಗಿದೆ ಇದಾದ ಬಳಿಕ ಪಾರವಶು ದೇಗುಲ ನಿರ್ವಹಣೆಗೆ ಕೊರತೆಯಿಂದ ಪಾಳು ಬಿದ್ದು ಹೋಗಿತ್ತು ಇಂತಹ ದುಸ್ಥಿತಿಯಲ್ಲಿದ್ದ ದೇವಾಲಯಕ್ಕೆ ಎರಡ್ ಸಾವಿರದ ಹತ್ತರಲ್ಲಿ ಅಮರ್ ನಾರಾಯಣ್ ಅವರು ಮುಜರಾಯಿ ಇಲಾಖೆ ವತಿಯಿಂದ ರಕ್ಷಣೆಗೆ ಮುಂದಾಗಿದ್ದರು ಎನ್ನಲಾಗುತ್ತಿದೆ ಜಿಲ್ಲಾಧಿಕಾರಿಗಳ ವರ್ಗಾವಣೆ ಬಳಿಕ ಕಾಮಗಾರಿ ಅಪೂರ್ಣಗೊಂಡಿತು ಎಂಬುದು ಹೇಳಲಾಗುತ್ತಿದೆ ಇದಾದ ಹತ್ತು ವರ್ಷಗಳ ಬಳಿಕ ಗುಂಡ್ಲುಪೇಟೆ ತಹಶೀಲ್ದಾರ್ ಎಂ ನಂಜುಂಡಯ್ಯ ಅವರು ಪುರಾತತ್ವ ಇಲಾಖೆಯ ಆಯುಕ್ತರಿಗೆ ಪತ್ರ ಬರೆಯುವುದರ ಮೂಲಕ ಜೀರ್ಣೋದ್ಧಾರ ಕಾರ್ಯಕ್ಕೆ ಮುಂದಾಗಿದ್ದರು ಆದರೆ ಅಲ್ಪಕಾಲ ಸ್ವಚ್ಛತಾ ಭಾಗ್ಯವಷ್ಟೇ ದೇವಾಲಯಕ್ಕೆ ಸೀಮಿತವಾಗಿ ಹೋಯಿತು ನಿಧಿ ನಿಧಿಹಾಸೆಯಿಂದ ನಿಧಿಗಳ್ಳರು ಪಾರವಶು ದೇಗುಲದ ಹಿಂಭಾಗದಲ್ಲಿ ಗುಂಡಿಗಳನ್ನ ತೋಡಿದ್ದರು ಈ ದೇವಾಲಯಕ್ಕೆ ಅಧಿಕಾಲಕ ಇತಿಹಾಸವಿದ್ದು ತನ್ನದೇ ಆದ ಭವ್ಯ ಪರಂಪರೆಯನ್ನ ಹೊಂದಿದೆ ಕಾಲಕಾಲಕ್ಕೆ ರಾಜರು ಇಲ್ಲಿ ಅಧಿಕಾರ ನಡೆಸುತ್ತಿದ್ದರು ಎಂಬ ಮಾಹಿತಿ ಶಾಸನ ಅಧ್ಯಯನಗಳಿಂದ ವ್ಯಕ್ತವಾಗುತ್ತಿದೆ ಪಾರವಶ ದೇಗುಲವು ಇತಿಹಾಸ ಪ್ರಸಿದ್ಧ ತಾಣಗಳಲ್ಲೊಂದಾಗಿದ್ದು ದೇವಾಲಯದ ಸುತ್ತಲೂ ತಂತಿ ಬೇಲಿ ನಿರ್ಮಿಸಿ ಚಿಕ್ಕ ಉದ್ಯಾನವನ ನಿರ್ಮಿಸಲಾಗಿದೆ ಇದರಿಂದ ಸಂಜೆ ವೇಳೆ ವಾಯುವಿಹಾರಕ್ಕೆ ಬರುವ ಜನರಿಗೆ ಅನುಕೂಲವಾಗಲಿದೆ ಜೊತೆಗೆ ಪಕ್ಕದಲ್ಲೇ ಇರುವ ಕಲ್ಯಾಣಿ ಕೊಳಕ್ಕೆ ನೀರು ತುಂಬಿಸಿ ಕಾರಂಜಿ ನಿರ್ಮಾಣ ಮಾಡಿದ್ದಾರೆ